ಚಿಕ್ಕೋಡಿ ಪಟ್ಟಣದ ಅಭಿವೃದ್ಧಿಯ ಹರಿಕಾರ, ನೇರ ನುಡಿಯ ವ್ಯಕ್ತಿತ್ವವುಳ್ಳ ಜಗದೀಶ್ ಕವಟಗಿಮಠ್ ಅವರು ಸಹಕಾರಿ ರಂಗದಲ್ಲಿ ಅತ್ಯಲ್ಪ ಅವಧಿಯಲ್ಲಿಯೇ ಹೆಚ್ಚಿನ ಸಾಧನೆ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆ ಮಾಡಲು ಅವಕಾಶ ದೊರೆಯಲಿ ಎಂದು ಮುಜರಾಯಿ ಎಚ್ ಮತ್ತು ವಕ್ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದರು. ಅವರು ಚಿಕ್ಕೋಡಿಯ ಪದ್ಮಮಂಗಲ್ ಕಾರ್ಯಾಲಯದಲ್ಲಿ ಆಯೋಜಿಸಲಾಗಿದ್ದ ಜಗದೀಶ್ ಕವಟಗಿಮಠ್ ಅವರ 53ನೇ ಹುಟ್ಟುಹಬ್ಬದ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಕವಟಗಿಮಠ್ ಮನೆತನ ಹಿಂದಿನಿಂದಲೂ ಸಹಕಾರಿ ರಂಗದಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿದೆ. ಜಗದೀಶ್ ಕವಟಗಿಮಠ್ ಅವರು ಹಿರಿಯರ ದಾರಿಯಲ್ಲಿ ನಡೆದು ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡುತ್ತಿರುವುದರಿಂದ ಜೀವನದಲ್ಲಿ ಯಶಸ್ಸು ಕಂಡಿದ್ದಾರೆ ಎಂದರು. ಹುಟ್ಟುಹಬ್ಬ ನಿಮಿತ್ತ ಮಾತ್ರ, ಹುಟ್ಟುಹಬ್ಬದ ನಿಮಿತ್ತ ನಾವೆಲ್ಲರೂ ಒಂದು ಕಡೆ ಸೇರಬೇಕು ಮತ್ತು ವಿಶೇಷವಾಗಿ ಇಬ್ರು ಕೂಚರು ಕವಟಗಿಮಠ ಮನೆತನದ ಹಿನ್ನೆಲೆಯನ್ನ ಅವ್ರ ತಂದೆಯವರು, ಅವ್ರ ಚಿಕ್ಕಪ್ಪ ಅವರು, ಅವರ ಅಜ್ಜನವರು ಈ ಭಾಗದಲ್ಲಿ ಕೊಟ್ಟಂತಹ ಒಂದು ಕೊಡುಗೆಯನ್ನ ಎಲ್ಲರೂ ಕೂಡ ಬಹಳಷ್ಟು ಸವಿಸ್ತಾರವಾಗಿ ಇಬ್ರು ಕೂಚರು ಕೂಡ ತಮ್ಮ ಹತ್ರ ಹೇಳಿದ್ದಾರೆ. ನಿಜವಾಗ್ಲೂ ನಾನು ಕೂಡ ನೋಡಿದಾಗ ಸುಮಾರು 30 ವರ್ಷಗಳಿಂದ ಈ ಭಾಗದಲ್ಲಿ ನಾನು ಮದುವೆಯಾಗಿ ಬಂದ್ಮೇಲೆ ಕವಟಗಿಮಠ ಮನೆತನದಲ್ಲಿ ಅವ್ರ ತಂದೆಯವರು ಇರ್ಬೋದು, ಮಾಂತೇಶಣ್ಣ ಇರ್ಬೋದು, ಜಗದೀಶಣ್ಣ ಇರ್ಬೋದು, ಬಹಳಷ್ಟು ಯಾವ ಕ್ಷೇತ್ರದಲ್ಲಿ ಅವರು ಮುಟ್ಟಿಲ್ಲ ಅಂತಕ್ಕಂಥದ್ದನ್ನ ನಾವು ನೋಡಂಗಿಲ್ಲ. ಪ್ರತಿಯೊಂದು ಕೂಡ ನನಗೊಂದು ವಚನ ನೆನಪಾಗ್ತದೆ, ಲೇ ಶ್ರಮಿಸಿಕೊಂಡು 5 ದಿನ ಬದುಕಿದ್ರೇನು, 4 ದಿನ ಬದುಕಿದ್ರೇನು, 3 ದಿನ ಬದುಕಿದ್ರೇನು, 2 ದಿನ ಬದುಕಿದ್ರೇನು, ಕೂಡಲ ಸಂಕನ ಶರಣರ ವಚನದಲ್ಲಿ 1 ದಿನ ಬದುಕಬಾರದೆ ಅಂತ ಹೇಳಿ ಶರಣರು ಪ್ರಶ್ನೆಯನ್ನ ಹಾಕ್ತಾರೆ. ಇದರ ಅರ್ಥ ಏನು ಅಂತಂದ್ರೆ ಹುಟ್ಟು ಆಕಸ್ಮಿಕ, ನಾವೆಲ್ಲರೂ ಹುಟ್ಟಿದೀವಿ, ಯಾರು ಕೂಡ ದೇವರಿಗೆ ಅರ್ಜಿ ಬರ್ದಿಲ್ಲ, ಆದ್ರೆ ಹುಟ್ಟಿದೀವಿ, ಹುಟ್ಟಿದ ಮೇಲೆ ಸಾವು ಅಂತಕ್ಕಂಥದ್ದು ನಿಶ್ಚಯವಾಗಿ ನಿಶ್ಚಿತವಾಗಿ ಇರ್ತದೆ. ಈ ಸಾವು ಮತ್ತು ಹುಟ್ಟಿನ ಮಧ್ಯೆ ಇರುವಂತಹ ದಿನಗಳನ್ನು ಯಾರು 100 ವರ್ಷ ಬದುಕಬಹುದು, ಯಾರು 50 ವರ್ಷ ಬದುಕಬಹುದು, ಯಾರು 25 ವರ್ಷ ಬದುಕಬಹುದು, ಆದ್ರೆ ಹುಟ್ಟು ಸಾವಿನ ಮಧ್ಯೆ ನಾವು ಎಷ್ಟು ವರ್ಷ ಬದುಕಿದ್ವಿ ಅನ್ನೋದು ಮಹತ್ವದಲ್ಲ, ನಾವು ಸಮಾಜದ ಋಣವನ್ನ ತೀರಿಸಿ ಹೇಗೆ ಬದುಕಿದ್ವಿ ಅನ್ನೋದು ಮುಖ್ಯವಾದಂತದ್ದು. ಮತ್ತು ಇವತ್ತು ಕವಟಗಿಮಠ ಮನೆತನ ಇರ್ಬೋದು, ಮಾಂತೇಶಣ್ಣ ಇರ್ಬೋದು, ಜಗದೀಶಣ್ಣ ಇರ್ಬೋದು, ಈ ವಚನಕ್ಕೆ ತಕ್ಕಂತೆ ಈಗಾಗಲೇ ಇಬ್ರು ಪೂಜರು ಹೇಳಿದ ರೀತಿಯಲ್ಲಿ ಸಹಕಾರ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಕ್ರೀಡಾ ಕ್ಷೇತ್ರದಲ್ಲಿ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ, ಅಷ್ಟೇ ಅಲ್ಲ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಅಂಥ ಸೇವೆಯನ್ನ ಸಲ್ಲಿಸಿ ತಮ್ಮ ಜೀವನವನ್ನ ಸಮಾಜಕ್ಕಾಗಿ ಮುಡಿಪಿಟ್ರು ಅನ್ನೋಂಥದ್ದು ಇವತ್ತು ಹುಟ್ಟುಹಬ್ಬದ ನಿಮಿತ್ತವಾಗಿ ನಾವೆಲ್ಲರೂ ಕೂಡ ನೆನೆಸ್ಕೋಬೇಕಾದಂತ. ಚಿಂಚನಿ ಸಿದ್ಧ ಸಂಸ್ಥಾನ ಮಠದ ಶ್ರೀ ಅಲ್ಲಮಪ್ರಭು ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಹುಟ್ಟುಹಬ್ಬ ಆಚರಣೆ ಎನ್ನುವುದು ನಮ್ಮನ್ನು ನಾವು ಸಿಂಹಾವಲೋಕನ ಮಾಡಿಕೊಳ್ಳುವ ಸಂಭ್ರಮಾಚರಣೆ. ತಮ್ಮ ಜೀವನದಲ್ಲಿ ಮಾಡಿರುವ ಒಳ್ಳೆಯ ಹಾಗೂ ಕೆಟ್ಟದ್ದೇನಾದರೂ ತಮ್ಮಿಂದ ಆಗಿದೆಯೇ ಎಂದು ಒಮ್ಮೆ ಹಿಂದೆ ನೋಡಿ ನಡೆಯುವ ದಿನವಾಗಿದೆ ಎಂದರು. ಚಿಕ್ಕೋಡಿ ಪಟ್ಟಣದಲ್ಲಿ ಜಗದೀಶ್ ಕವಟಗಿಮಠ್ ಅವರ ನೇತೃತ್ವದಲ್ಲಿ ಚಿಕ್ಕೋಡಿ ಪಟ್ಟಣದ ಅಭಿವೃದ್ಧಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಎಲ್ಲ ಸಮುದಾಯದ ಜನರನ್ನು ಒಂದುಗೂಡಿಸುವ ಕೆಲಸವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರುವ ಕೀರ್ತಿ ಜಗದೀಶ್ ಕವಟಗಿಮಠ್ ಅವರಿಗೆ ಸಲ್ಲುತ್ತದೆ ಎಂದರು. ಅತ್ಯಂತ ಸಂತೋಷದಿಂದ ಅಭಿಮಾನದ ಮಾತುಗಳನ್ನು ನಾನು ಹೇಳತಕ್ಕಂಥವುಗಳು ಈಗ ಸತ್ಯ. ಯಾಕೆ ಅಂತಂದರೆ ಈ ಕವಟಗಿಮಠ ಮನೆತನದ ಇತಿಹಾಸ ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥ ಇತಿಹಾಸ ಇದು. ಗದುಗಿನ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಜಗದೀಶ್ ಅಣ್ಣ ಅವ್ರ ಮನೆಗೆ ಬಂದಿದ್ರು. ಮಾಂತೇಶ್ ಕವಟಗಿಮಠ ಅವ್ರ ಜೊತೆ ಮಾತನಾಡುವಾಗ ಅಲ್ಲಿ ಕಲ್ಲಯ್ಯ ಸ್ವಾಮಿಗಳ ಫೋಟೋ ಇತ್ತು. ಫೋಟೋ ಇದ್ದಾಗ ಒಂದು ಮಾತು ಹೇಳ್ತಾ ಇದ್ರು ಮಾಂತೇಶ್ ಕವಟಗಿಮಠ ಅವ್ರು ಏನು ಅಂತಂದ್ರೆ, ನೋಡ್ರಿ ಬುದ್ಧಿ, ಇವರು ಸರಾಪು ವ್ಯಾಪಾರಸ್ಥರು ಹೌದು, ಆಗಿನ ಕಾಲಕ್ಕೆ ಬ್ಯಾಂಕರ್ಸು ಹೌದು ಅಂತ. ಆ ರೀತಿಯಲ್ಲಿ ಜನಗಳಿಗೆ ಬಹಳ ಸಾಮಾಜಿಕವಾಗಿರ್ತಕ್ಕಂತ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಅವ್ರ ಮುಂದೆ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಅತ್ಯಂತ ಖುಷಿಯಿಂದ ಅದನ್ನು ಕೇಳ್ತಾ ಇದ್ದೆ. ಮೊನ್ನೆ ಒಬ್ರು ಮೊನ್ನೆ ನನಗೊಂದು ದಾಖಲೆ ತಂದುಕೊಟ್ರು. ಆ ದಾಖಲೆ ಏನು ಅಂತಂದ್ರೆ, ಸದ್ಯ MLC ಇದ್ರಲ್ಲ ಮಾಂತೇಶ್ ಕವಟಗಿಮಠ ಅವರು, ಬ್ರಿಟಿಷರ ಕಾಲಕ್ಕೆ ನಾಮಿನೇಷನ್ ಇತ್ತು, ಒಬ್ರು MLC ಮಾಡಿದ್ರು,
ಮಾಡಿದಾಗ ಕಾಂಬಳೆ ಅಂತಕ್ಕಂಥವ್ರು ದಲಿತ ಸಮುದಾಯದವರು. ಆ ದಲಿತ ಸಮುದಾಯದ ಕಾಂಬಳೆ ಅವರು ಹರಿಜನರ ಉದ್ಧಾರಕ್ಕಾಗಿ ಅವರ ಏಳಿಗೆಗಾಗಿ ಏನು ವಿಚಾರ ವಿನಿಮಯ ಮಾಡಬೇಕು, ಏನು ಕೆಲಸ ಮಾಡಬೇಕು ಅಂತಕ್ಕಂಥ ಮೀಟಿಂಗ್ ಯಾರ ಅಧ್ಯಕ್ಷತೆಯಲ್ಲಿ ನಡೆದಿತ್ತು ಅಂತಂದ್ರೆ ಈ ಕೌಟಿಗಮಠ ಮನೆತನದ ಕಲ್ಲಯ್ಯಜ್ಜ ಅವರ ಅಧ್ಯಕ್ಷತೆಯಲ್ಲೇ ನಡೆದಿತ್ತು ಅಂತಕ್ಕಂಥ ದಾಖಲೆ ನೋಡಿ ನನಗೆ ಅತ್ಯಂತ ಸಂತೋಷ ಅನಿಸ್ತು. ಅದು ನಮ್ಮ ಚಿಂಚಿನಾಗೆ ನಡೆದಿತ್ತು ಅಂತ. ನೇತೃತ್ವ ವಹಿಸಿದ್ದ ಚುಕ್ಕೋಡಿ ಪಟ್ಟಣದ ಶ್ರೀ ಸಂಪಾದನಾ ಮಹಾಸ್ವಾಮಿಗಳು ಮಾತನಾಡಿ, ಚುಕ್ಕೋಡಿ ಪಟ್ಟಣದ 46 ಗಣೇಶ ಮಂಡಳಗಳಿಗೆ ಗಣೇಶ ಮೂರ್ತಿಗಳನ್ನು ಖರೀದಿಸಲು ಹಾಗೂ 50 ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕಾಗಿ 11.5 ಲಕ್ಷ ರೂಪಾಯಿಗಳ ದೇಣಿಗೆಯನ್ನು ನೀಡುವ ಮೂಲಕ ಹುಟ್ಟು ಹಬ್ಬವನ್ನು ವಿಧಾಯಕವಾಗಿ ಆಚರಿಸಿಕೊಂಡಿರುವುದು ಶ್ಲಾಘನೀಯ ಎಂದರು. ಅವರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಒಂದು ವಿಶೇಷ ಏನಂದ್ರೆ, ನಾವು ಹುಟ್ಟಿರ್ತಕ್ಕಂಥದ್ದು 21/7/1969 ನಂದು. ನಾವು ಹುಟ್ಟಿದ 69 ಇಸ್ವಿನೇ, ಅವ್ರು ಹುಟ್ಟಿದ 69 ಇಸ್ವಿನೇ, ಅವ್ರ ಅನಿಕೆತವಾದ ಯಾರು ಮೊದಲ ಹುಟ್ಟಿದ. ಇವತ್ತು ದಿವಿ ಗುಂಡಪ್ಪ ಒಂದು ಮಾತನ್ನು ಬರೀತಾನೆ, ಹುಲ್ಲಾರು ಬೆಟ್ಟದಡಿ ಮನೆಗೆ ಮಲ್ಲಿಗೆಯ, ಕಲ್ಲಾರು ಕಷ್ಟಗಳ ಮಳೆ ವಿಧಿ ಸುರಿ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳ ಒಂದಾಗು ಮಂಕುತಿಮ್ಮ. ಹುಲ್ಲು ಎಲ್ಲಿ ಬೆಳಿಬೇಕು ಅಂದ್ರೆ ಬೆಟ್ಟದ ಕೆಳಗೆ ಬೆಳಿಬೇಕಂತ, ಬೆಟ್ಟದ ಮ್ಯಾಗ ಬೆಳೆಯಕ್ಕೆ ಹೋಗ್ಬಾರ. ಯಾಕೆ ಬೆಟ್ಟದ ಕೆಳಗೆ ಬೆಳಿಬೇಕಂದ್ರೆ ಅಲ್ಲಿ ಆ ಪ್ರಾಣಿಗಳು ಆ ಹುಲ್ಲನ್ನ ತಿಂದು ಸಂತೋಷ ಪಡ್ತವೆ, ಬಟ್ಟೆ ತುಂಬಿಕೊಳ್ತವೆ. ಮನೆಗೆ ಮಲ್ಲಿಗೆ ಆಗು, ನಾವು ಮನೆಗದ್ದು ಮಾರುಗದಿ ಅಂತ ಒಂದು ಗಾದೆ ಮಾಡ್ತದೆ. ಮನೆಯನ್ನು ಗೆಲ್ಲಬೇಕು ನಾವು, ಮೊದಲೆಲ್ಲ ಮನೆಗೆ ಮಲ್ಲಿಗೆ ಆಗಬೇಕು. ಕಲ್ಲಾರು ಕಷ್ಟಗಳ ಮಳೆ ವಿಧಿಸುರಿಯೇ, ಈ ಜೀವನದೊಳಗೆ ಬರೀ ಸುಖಾನ ಬರುತ್ತೆ ಅಂತ ತಿಳ್ಕೊಂಡು ಬದುಕಬಾರ್ದು. ಸುಖದಕ್ಕಿಂತ ಕಷ್ಟ ಭಾಳ ಬರ್ತವೆ, ದುಃಖ ಬರ್ತದೆ, ನೋವು ಬರ್ತದೆ, ಎಲ್ಲ ಬರ್ತಿರ್ತಾವ. ಅವೆಲ್ಲವನ್ನ ಸಹಿಸ್ಕೋಬೇಕು. ಕಲ್ಲಿನಂಗ ಆಗ್ಬೇಕು ನಾವು, ಕಷ್ಟ ಬಂದಾಗ ಕಲ್ಲಿನಂಗ ಆಗ್ಬೇಕು. ವಿಧಾನ ಪರಿಷತ್ ಮಾಜಿ ಸಚೇತಕ ಮಹಾಂತೇಶ್ ಕವಟಿಗಿಮಠ್ ಮಾತನಾಡಿ, ಸಹೋದರ ಜಗದೀಶ್ ಕವಟಿಗಿಮಠ್ ಅವರು ತಮ್ಮ ಹುಟ್ಟು ಹಬ್ಬವನ್ನು ಸಮಾಜಮುಖಿಯಾಗಿ ಹಾಗೂ ಹಿರಿಯರ ಮಾರ್ಗದರ್ಶನದಲ್ಲಿ ಆಚರಿಸಿಕೊಳ್ಳುತ್ತಿರುವುದು ನನಗೆ ಅಭಿಮಾನ ತಂದಿದೆ. ಸಮಾಜ ಮೆಚ್ಚುವ ಹಾಗೆ ಕೆಲಸ ಮಾಡುವುದರ ಜೊತೆಗೆ ಎಲ್ಲ ಜಾತಿ ಧರ್ಮದವರನ್ನು ಒಂದು ಎಂದು ನೋಡಿಕೊಂಡು ಕವಟಿಗಿಮಠ್ ಮನೆತನ ಬಂದಿದೆ. ನಿಷ್ಠುರ ವ್ಯಕ್ತಿತ್ವವುಳ್ಳ ಜಗದೀಶ್ ಅವರು ಮುಂದಿನ ದಿನಗಳಲ್ಲಿ ಜನಪರ ಹಾಗೂ ಸಮಾಜಮುಖಿಯಾಗಿ ಸೇವೆ ಮಾಡಲು ಅವಕಾಶ ಸಿಗಲಿ ಎಂದರು. ಮನುಷ್ಯನ ಜೀವನದಲ್ಲಿ ಹುಟ್ಟು ಹಬ್ಬ ತಾಯಿ ಆಚರಿಸತಕ್ಕಂತ ಒಂದು ಹಬ್ಬ. ನಮಗಿಲ್ಲಿ ಮಹಾರಾಷ್ಟ್ರ ಕರ್ನಾಟಕ ಗಡಿ ಭಾಗದಲ್ಲಿ ವಾರ ದಿವಸ ಅಂತೇಳಿ ನಾವು ಆಚರಣೆ ಮಾಡ್ತೇವೆ. ಅವ್ವ ತಲೆ ಮ್ಯಾಗ ಚುರುಮುರಿ ಎರದು ಪೇಡೆ ಎರದು ಓಣ್ಯಾವ್ರ ಕರೆದು ವಾರ ದಿವಸ ಮಾಡೋದು ನಮ್ಮಲ್ಲಿ ಪ್ರಥಾ. ಆದರೆ ಸಾರ್ವಜನಿಕ ಬದುಕಿನಲ್ಲಿರ್ತಕ್ಕಂಥ ಜನರಿಗೆ ಹುಟ್ಟು ಹಬ್ಬ ಅನ್ನೋದು ಹಿಂತಿರುಗಿ ನೋಡ್ತಕ್ಕಂಥ ಒಂದು ಸಂದರ್ಭ. ನಾನು ನನ್ನ ಜೀವನದಲ್ಲಿ ಏನು ಮಾಡಿದೆ, ಏನು ಮಾಡಬೇಕಾಗಿದೆ, ಸಾಧಿಸಿದಂಥ ದಾರಿ, ಸಾಧಿಸಬೇಕಾದಂಥ ದಾರಿ ಬಗ್ಗೆ ಆತ್ಮವಿಮರ್ಶೆ ಮಾಡ್ತಕ್ಕಂಥದ್ದೇ ಹುಟ್ಟು ಹಬ್ಬದ ಆಚರಣೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ವಿಶೇಷವಾಗಿ ನಮ್ಮ ಇಬ್ಬರು ಸಹೋದರರಲ್ಲಿ ವ್ಯತ್ಯಾಸ ಏನಂದರೆ, ಸ್ಪಷ್ಟವಾಗಿ ಧೈರ್ಯವಾಗಿ ಹೇಳ್ತಕ್ಕಂಥ ಶಕ್ತಿ ಯಾರಲ್ಲಿ ಐತಂದ್ರೆ ಅದು ಜಗದೀಶ್ ಕವಟಿಗಿಮಠರಲ್ಲಿ ಐತಿ. ತಪ್ಪು ಮಾಡಿದ್ದನ್ನ ನೇರವಾಗಿ ಹೇಳಬೇಕಾದ್ರೂ ಬಹಳ ಧೈರ್ಯ ಬೇಕು. ನಾವು ರಾಜಕಾರಣದಾಗ ಅದು ಓಟ್ ಬೀಳ್ತೈತೋ ಇಲ್ಲ ಅಂತೇಳಿ ಯಾರ್ದು ಒರಿಗೆ ಹೆಚ್ಚು ನಾವು ಮಾತಾಡೋದಿಲ್ಲ. ನನ್ನ ಸ್ವಭಾವ ಜಗದೀಶ್ ಕವಟಿಗಿಮಠ ಹಂಗಿಲ್ಲ, ಏಕ್ ಮಾರು ದೋತು ಕೂಡ ಅಲ್ಲಿ. ಆದ್ರೆ ಅದರಲ್ಲಿ ಸತ್ಯ ಇರ್ತತಿ, ಅದರಲ್ಲಿ ಸ್ಪಷ್ಟತೆ ಇರ್ತತಿ. ಯಾರು ನಮ್ಮವರು, ಯಾರು ನಮ್ಮ ಸಲುವಾಗಿ ಗಟ್ಟಿಯಾಗಿ ನಿಲ್ತಾರೋ, ಅಥವಾ ನ್ಯಾಯ ಎಲ್ಲಿ ಐತಿ, ಇದರಲ್ಲಿ ನೇರವಾಗಿ ತಮ್ಮ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದು ನಮ್ಮ ತಂದೆಯವರಿಂದ ಬಂದಿರತಕ್ಕಂಥ ಒಂದು ಬಳುವಳಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ. ಜಗದೀಶ್ ಕವಟಿಗಿಮಠ್ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ಯಾರು ನಿಷ್ಠುರವಾಗಿ ಇರುತ್ತಾರೆ ಅವರು ಸತ್ಯವಂತರಾಗುತ್ತಾರೆ, ಅವರಿಗೆ ಅಸಹಿಷ್ಣುತೆ ಸಹಿಸಿಕೊಳ್ಳಲು ಆಗುವುದಿಲ್ಲ.
ಸಮಾಜಕ್ಕೆ ನಾವು ಯಾವ ರೀತಿ ಮಾದರಿಯಾಗಬೇಕು ಎನ್ನುವ ಹಿನ್ನೆಲೆಯಲ್ಲಿ ನಾನು ನನ್ನ ಹುಟ್ಟುಹಬ್ಬವನ್ನು ಸಾರ್ವಜನಿಕವಾಗಿ ಆಚರಿಸಿಕೊಳ್ಳುತ್ತಿದ್ದೇನೆ. 53 ವರ್ಷಗಳ ಅವಧಿಯಲ್ಲಿ ನಾನು ಸಮಾಜಮುಖಿಯಾಗಿ ಮಾಡಿರುವ ಕೆಲಸವನ್ನು ಮೆಲುಕು ಹಾಕುವುದೇ ಹುಟ್ಟುಹಬ್ಬ ಆಚರಣೆ ಎಂದರು. ಇವತ್ತಿನ ದಿವಸ ಹುಟ್ಟುಹಬ್ಬ ಆಚರಣೆಯನ್ನ ಸ್ನೇಹಿತರು ಹಿತೈಷಿಗಳು ಆಚರಿಸುವಂತ ಒಂದು ಪ್ರಸ್ತಾವ ಬಂದಾಗ, ಕಳೆದ 2 ವರ್ಷ ಕೋವಿಡ್ನ ಸಂದರ್ಭದಲ್ಲಿ ಜನರನ್ನ ಸಂಪರ್ಕ ಮಾಡಲಿಕ್ಕೆ ಆಗಿರಲಿಲ್ಲ. ಆ ನಿಟ್ಟಿನಲ್ಲಿ 2 ಬಾರಿ ಕೋವಿಡ್ ಬಂದರೂ ಕೂಡ 2 ಬಾರಿ ನಮ್ಮ ಸಹೋದರ ಕೊರೋನಾ ಬಂತು. ಅಂಥ ಒಂದು ಹೊಡೆತನ ನಾವು ಆದ್ವಿ. ಆದರೆ ಈ ಬಾರಿ ಜನರ ಜೊತೆ ಒಂದು ಸ್ವಲ್ಪ ಬೆರಿಬೇಕು ಅನ್ನೋಂಥ ಕಾರಣಕ್ಕಾಗಿ ಜನರ ಜೊತೆ ನಿರಂತರವಾಗಿ ಜೊತೆಗೂಡುವಂಥ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಇದು ಒಂದು ಪ್ರಯತ್ನ ಅಂತೇಳಿ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು 69 ವಯಸ್ಸಿನಲ್ಲಿ ನಾವು ಹುಟ್ಟಿದಾಗ 77 ಇಸ್ವಿಯಲ್ಲಿ ಚಿಕ್ಕೋಡಿಯ ಮಠದಲ್ಲಿ ನಾನು ಲಿಂಗ ದೀಕ್ಷಾ ಮೊದಲೇದಾಗಿ ಪಡ್ಕೊಂಡು ಅಲ್ಲಿಂದ ಧಾರ್ಮಿಕ ಹಾಗೂ ಸಾಮಾಜಿಕ ಕಳಕಳಿ ನಮ್ಮ ತಂದೆಯವರಿಂದ ನಾ ಅವತ್ತಿಂದ ಪಡ್ಕೊಂಡು ಧಾರ್ಮಿಕವಾಗಿ ಕೆಲಸ ಮಾಡಬೇಕು, ಸಾಮಾಜಿಕವಾಗಿ ಜನರ ಜೊತೆ ಬೆರಿಬೇಕು, ಸಾಮಾಜಿಕ ಚಿಂತನೆಗಳಿಗೆ ಮಠಮಾನ್ಯಗಳ ಜೊತೆ ಯಾವ ರೀತಿ ಇರಬೇಕು, ಸಮಾಜ ಜೊತೆ ಯಾವ ರೀತಿ ಇರಬೇಕು ಅನ್ನೋದನ್ನು ನನ್ನ ಸುಮಾರು 10 ವಯಸ್ಸಿನಿಂದ ನಾನು ಅವತ್ತು ಪ್ರಾರಂಭ ಮಾಡಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲಿಂದ ಪ್ರಾರಂಭ ಆದಂಥ ನನ್ನ ಬಾಲ್ಯಾವಸ್ಥೆ ಹಿಡ್ಕೊಂಡು ಮಠದಲ್ಲಿ ನಾವು ಒಂದು ಕಸ ಗುಡಿಸೋದು ಹಿಡ್ಕೊಂಡು ಒಂದು ಶ್ರಾವಣ ತಿಂಗಳ ಒಂದು ಕಾರ್ಯಕ್ರಮ ಬಂದ್ರೆ ಆ ಮಠದಾಗ ಕಾರ್ಯಕ್ರಮ ಮಾಡೋದಾಗಲಿ, ಇನ್ನಿತರ ಯಾವುದೇ ಒಂದು ಧಾರ್ಮಿಕ ಇರಲಿ ಸಾಮಾಜಿಕ ಇರಲಿ ಅಂಥ ಎಲ್ಲ ಕಾರ್ಯಕ್ರಮಗಳನ್ನ ನಮ್ಮ ತಂದೆಯವರ ತಮ್ಮ ಅತಿ ಕಡಿ ಕಾಲಕ್ಕೂ ಕೂಡ ಅವ್ರು ನಮ್ಗೆ ಅದನ್ನೇ ಬೋಧನೆ ಮಾಡಿ ಸಮಾಜ ನಮ್ಮ ಧರ್ಮ ಇವೆರಡೂ ನಾವು ಪರಿಪಾಲನೆ ಮಾಡ್ಕೊಂಡು ಹೋದ್ರೆ ಸಮಾಜ ಹಿಡಿತದ. ಅದಕ್ಕೆ ಆ ಸಮಾಜನ ಎಂದು ನಾವು ಜನರ ಕಟ್ಟ ಕಡೆಯ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಬಗ್ಗೆ ಕೂಡ ನಾವು ಕಾಳಜಿ ವಹಿಸಬೇಕು. ಅಂದಾಗ ಜನರು ನಮ್ಮ ಪರವಾಗಿರ್ತಾರೆ, ಬಡವ್ರ ಪರವಾಗಿರ್ಬೇಕು, ದೀನ ದಲಿತರ ಪರವಾಗಿರ್ಬೇಕು ಅನ್ನುವಂತ ಭಾವನೆಯನ್ನು ವ್ಯಕ್ತ ಮಾಡ್ತಿದ್ರು. ವಿದ್ಯಾಸಂವರ್ಧಕ ಮಂಡಳದ ಚೇರ್ಮನ್ ರಾದ ಚಂದ್ರಕಾಂತ್ ಕೋಠಿವಾಲೆ, ಆಶಾಜ್ಯೋತಿ ವಿಶೇಷ ಮಕ್ಕಳ ಶಾಲೆಯ ಅಧ್ಯಕ್ಷ ಜ್ಯೋತಿ ಪ್ರಸಾದ್ ಜೊಲ್ಲೆ, ಜಯಕುಮಾರ್ ಖೋತ್, ಹಾಲ್ಸುಗರ್ ಉಪಾಧ್ಯಕ್ಷ ಎಂಬಿ ಪಾಟೀಲ್, ವೀನಾ ಕವಟಿಗಿಮಠ್, ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ರಾಜೇಶ್ ನರ್ಲಿ, ಪ್ರವೀಣ್ ಕಾಂಬ್ಳೆ, ಸಂಜಯ್ ಕವಟಿಗಿಮಠ್, ಎಸ್ಎಸ್ ಕೌಲಾಪುರೆ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಷಡಕ್ಷರಿ ಮುಗೇರಿ, ಸಂಜಯ್ ಗಿಡ್ವೀರ್, ಯರಿಸ್ವಾಮಿ ಇಟಗೋಣಿ, ರಾಘವೇಂದ್ರ ಡಂಬಳ್, ಲೋಕಪ್ಪ ದುಂಬಾಳೆ, ಹೇಮಂತ್ ಹಂಪನ್ನವರ್, ರಮೇಶ್ ಕುಡತರ್ಕರ್, ಭಾಸ್ಕರ್ ಶೆಟ್ಟಿ, ಅಕ್ರಮರ್ಕಾಟೆ, ಸಂಜಯ್ ಅರ್ಗೆ, ಸಾಗರ್ ಬಿಸ್ಕಾಪ್, ಶ್ರೀಧರ್ ದೀಕ್ಷಿತ್, ವಿಜಯ್ ಭಾಸ್ಕರ್ ಇಟಗೋಣಿ, ಕವಟಿಗಿಮಠ್ ಹಾಗೂ ಸಾಯಿ ಪರಿವಾರದ ಸದಸ್ಯರು, ಪುರಸಭಾ ಹಾಲಿ ಮಾಜಿ ಸದಸ್ಯರು, ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಅಪಾರ ಪ್ರಮಾಣದಲ್ಲಿ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರವೀಣ್ ಕಾಂಬಳೆ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಡಾಕ್ಟರ್ ಸುರೇಶ್ ಉಕುಲಿ, ಎಸ್ಕೆ ಕೊಟ್ರೆ ವಂದಿಸಿದರು. ಸಮಾರಂಭದಲ್ಲಿ 30 ಜನರಿಗೆ ಉಚಿತವಾಗಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಗ್ಯಾಸ್ಗಳನ್ನು ವಿತರಿಸಲಾಯಿತು. ವಿವಿಧ ಪ್ರೌಢಶಾಲೆಗಳಿಗೆ ಇಂಗ್ಲಿಷ್ ಗ್ರಾಮರ್ ಪುಸ್ತಕವನ್ನು ವಿತರಿಸಲಾಯಿತು.